ಒಂದೇ ಸಲಕ್ಕೆ ನಾಲ್ಕು ಮಕ್ಕಳು. ಕಂಗ್ರಾಚ್ಯುಲೇಷನ್ಸ್ ಮಿಸ್ಟರ್ ಡೇವಿಡ್, ನೀವು ಈ ಭೂಮಿ ಮೇಲೆ ಅದೃಷ್ಟ ಮಾಡಿರೋ ಒಬ್ಬ ಅಪ್ಪ. ಥ್ಯಾಂಕ್ ಯು. ಹಾಗೆ ಇನ್ನೊಂದು ಕೇಳ್ತೀನಿ, ಇದೇ ರೀತಿ ಏನಾದ್ರು. ಐ ವೋಂಟ್ ರಿಪೀಟ್ ಇಟ್. ಹಾಗಾದ್ರೆ ಸರಿ. ಥ್ಯಾಂಕ್ ಯು, ಬಾಯ್. ಓ ಮೈ ಗಾಡ್. ಆಗಿಂದ ನನ್ನ ಲೈಫಲ್ಲಿ ಒಂದೊಂದು ಕ್ಷಣನೂ ಅದ್ಭುತವಾಗಿ ಸಾಗ್ತಾ ಇತ್ತು. ಮನೆಯಲ್ಲಿ, ಆಫೀಸಲ್ಲಿ, ಕಾರಲ್ಲಿ ನನ್ನ ನಾಲ್ಕು ಮಕ್ಕಳು ನನ್ನ ನೋಡ್ತಾನೆ ಇದ್ದ. ಹಾಗೆ ಅವ್ರ ನಗು, ಚೇಷ್ಟೆಗಳು. ಇವ್ರು ನಾಲ್ಕು ಜನನು ನನ್ನ ಗೋಳೆ ಹಾಕೋತಾರೆ, ನಿಮ್ ತರನೇ ತುಂಬಾ ನಾಟಿ. ನಿಮಗ್ ಗೊತ್ತಾ, ಇವ್ರ ನಾಲ್ಕು ಜನ ಒಂದೇ ಸಲ ನಿದ್ದೆನೆ ಮಾಡಲ್ಲ. ನಾಲ್ಕು ಜನದಲ್ಲಿ ಒಬ್ರಾದ್ರೂ ಯಾವಾಗ್ಲೂ ಎದ್ದೇ ಇರ್ತಾರೆ. ಮತ್ ನಾನ್ ಎಲ್ಲಿದ್ದೆ ಮಾಡೋದು? ಅಮ್ಮ ಇಲ್ವಾ ಅಲ್ಲಿ? ಇದ್ದಾರೆ, ಆದ್ರೆ ಅವ್ರ ಹತ್ರ ಹಾಲಿಲ್ವಲ್ಲ. ನೀವು ಬೇಗ ಬನ್ನಿ, ಆಮೇಲೆ ನಾಲ್ಕು ಜನನು ನಿಮ್ ಹತ್ರ ಬಿಟ್ಟು ನಾನ್ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಇಲ್ಲ ಪುಟ್ಟ. ಓಕೆ, ಬಾಣಂತನ ಮುಗ್ದಿದ ತಕ್ಷಣ ಅವಳನ್ನ ಊರಿಗೆ ಕರ್ಕೊಂಡೋಗಿ ಅವ್ರ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ರು. ನಾನು ಓಕೆ ಅಂತ ಹೇಳಿದ್ದೆ. ವೀಸಾ ಅಪ್ಲೈ ಮಾಡೋದಕ್ಕಂತ ಎಂಬೆಸಿಗೆ ಹೋಗ್ಬೇಕಾದ್ರೆ ಅವಳು ನನಗೆ ಫೋನ್ ಮಾಡಿದ್ಲು. ಇಲ್ಲೋಡಿ, ಇಲ್ಲಿರೋ ಅರ್ಧ ಜನ ಕನ್ನಡದವ್ರೆ. ಪಾಸ್ಪೋರ್ಟ್, ವೀಸಾ ಯಾವುದೂ ಇಲ್ಲ. ಇವ್ರ ಜೊತೆನೆ ಅಪ್ಪ ರಘು ಅಣ್ಣನು ನೋಡಿದ್ದಾರೆ. ಅಸ್ಸಾಮಲ್ಲಿಗೆ ಯಾವುದೋ ಕೆಲಸ ಮಾಡ್ತಿದ್ದಾರಂತೆ. ಜೊತೆಗೆ ಒಂದು ಹುಡುಗಿನೂ ಇದ್ದಾಳಂತೆ. ತುಂಬಾ ಬೇಜಾರಾಗ್ತಾ ಇದೆ. ಹೇ ಗೊತ್ತಾ, ರಘು ಅಣ್ಣ ಮತ್ತೆ ಅವ್ರ ಫ್ರೆಂಡ್ ಬಂದಿದ್ದಾರೆ. ಅವ್ರ ಸ್ಪಾನ್ಸರ್ ಹತ್ರ ಡ್ಯಾಡಿ ಮಾತಾಡ್ತಿದ್ದಾರೆ. ಅವ್ರನ್ನ ಊರಿಗೆ ವಾಪಸ್ ಕಳ್ಸಕ್ಕಾಗತ್ತ ಅಂತ ಕೇಳ್ತಿದ್ದಾರೆ. ನಾನು ಅವ್ರಿಗೆ ಲಂಚ್ ಅರೇಂಜ್ ಮಾಡ್ಬರ್ತೀನಿ. ಓಕೆನಾ? ಓಕೆ, ಬೈ. ಹೇ, ಅವ್ರಿಗೂ ಟಿಕೆಟ್ ಸಿಕ್ಬಿಡ್ತು, ಸೇಮ್ ಫ್ಲೈಟ್ ಅಲ್ಲೇ. ಹೇಗೂ ಊರಿಗೆ ಹೋಗೋದ್ ಕನ್ಫರ್ಮ್ ಆಯ್ತು, ಅದಕ್ಕೆ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗಿ ಸ್ವಲ್ಪ ಡ್ರೆಸ್ ಎಲ್ಲ ಕೊಡ್ಸಕ್ ಹೇಳ್ದೆ ಅಪ್ಪಂಗೆ. ಅದಕ್ಕೆ ಹೋಗಿದ್ದಾರೆ. ಟಿಕೆಟ್ ಸಿಕ್ತು ಅಂತ ಗೊತ್ತಾದಾಗ ಅವ್ರು ಎಷ್ಟು ಸಂತೋಷ ಪಟ್ರು ಗೊತ್ತಾ? ಅದನ್ ನೋಡಿ ನಂಗೆ ಅಳು ಬಂತು. ಅವ್ರಿಗೆ ಸಹಾಯ ಮಾಡಿದ ಪುಣ್ಯ ನಮ್ಮ ಮಕ್ಳಿಗೆ ಸಿಗತ್ತೆ ಅಲ್ವಾ ಜಾನ್? ಅದೇನೆ ಅವಳು ಕೊನೆ ಕಾಲ್. ಅದಾದ್ಮೇಲೆ ನಾನು ಅವಳನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಆಗ್ಲಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಒಂದು ನ್ಯೂಸ್ ಬಂತು, ಜೋಸೆಫ್ ಜಾರ್ಜ್ ಅವ್ರ ಕುಟುಂಬ ಕೊಲೆ ಆಗಿದೆ ಅಂತ. ಸಮಸ್ಯೆ ಇತ್ತು ಅಂತ ನನಗೇನು ಗೊತ್ತಿರಲಿಲ್ಲ. ಅವರು ಅದ್ರ ಬಗ್ಗೆ ನನಗೇನು ಹೇಳೂ ಇರಲಿಲ್ಲ. ಆದರೆ ಅವರೆಲ್ಲ ಸತ್ತೋಗೋಕ್ಕೂ ಸ್ವಲ್ಪ ಹೊತ್ತಿನ ಮುಂಚೆ ಎಲ್ಲ ಹಣನ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಒಂದು ಸಿಂಗಾಪುರ್ ಕಂಪ್ನಿಗೂ ನಮ್ಮ ಮಾಮನಿಗೂ ಒಂದು ಕೇಸ್ ಇತ್ತು. ಆ ಕೇಸನ್ನು ಅವ್ರು ಸೋಲೋದಕ್ಕೆ ಒಂದು ಕಾರಣ ಇದೆ ಅಂತ ಎರಡು ತಿಂಗಳ ಹಿಂದೆ ಅವ್ರಿಗೆ ಬಂದಿರೋ ಮೇಲ್ನ ಹಿಡ್ಕೊಂಡು ಅವ್ರ ಕುಟುಂಬನ ಸಾಯಿಸಿದ್ದಾರೆ ಅಂತ ಪೊಲೀಸ್ ಹೇಳಿದರು. ಆದರೆ ನನ್ನ ಮನಸ್ಸಿಗೆ ಆ ಥರ ನಡೆದಿದೆ ಅಂತ ಅನಿಸ್ಲಿಲ್ಲ.